ತಮ್ಮ ಸಾಮಾಜಿಕ ಕಳಕಳಿ, ಮಾನವೀಯತೆ ಹಾಗೂ ರಾಜ್ಯದ ಶ್ರೇಯೋಭಿವೃದ್ಧಿಯನ್ನು ತುಂಬಾ ಗೌರವದಿಂದ ಕಾಣುತ್ತೇನೆ. ಸಮಾಜದಲ್ಲಿ ಗೌರವದಿಂದ ಬಾಳಬೇಕೆಂಬ ಆಶಯದೊಂದಿಗೆ ಹಗಲಿರುಳು ದುಡಿತಿದ್ದೇವೆ. ನಮಗೆ ನೀಡಲಾಗುವ ವೇತನ ಹಳೆಯ ಬೇರೆ ರಾಜ್ಯಗಳಿಗಿಂತಲೂ ಕಡಿಮೆ ಆಗಿದ್ದರೂ ಸಹ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ನೆಚ್ಚಿಕೊಂಡು ಸರ್ಕಾರಿ ಕೆಲಸಕ್ಕೆ ಸೇರಿದ್ದೇವೆ. ಒಮ್ಮೆ ಸರ್ಕಾರಿ ಸೇವೆಗೆ ಸೇರಿದ ನಂತರವೂ ನಿವೃತ್ತಿ ಜೀವನವನ್ನು ಅಭದ್ರವಾಗಿರಿಸುವ ಈ NDS ಯೋಜನೆ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲು ಕೇಂದ್ರ ಸಂಘದ ಸೂಚನೆಯಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಈ ದಿನ ಪ್ರಥಮ ಹಂತವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಪ್ರವೇಶ ಆವರಣದಲ್ಲಿ ಬಹಿರಂಗ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 1/4/2006 ರಾಜ್ಯದಲ್ಲಿ ನೇಮಕಗೊಂಡು ಕರ್ತವ್ಯ ನಿರ್ವಹಿಸುತ್ತಿರುವ ಸುಮಾರು 1.80 ಲಕ್ಷಕ್ಕೂ ಹೆಚ್ಚು ಮಂದಿ ಸರ್ಕಾರಿ ನೌಕರರಿಗೆ ನಿವೃತ್ತಿ ಸಂದರ್ಭ ಅವರಿಗೆ PFRDA ಪ್ರಾಧಿಕಾರದಿಂದ ಪಿಂಚಣಿ ನಿಗದಿಯಾಗುತ್ತದೆ. ಈ NPS ನೌಕರರಿಗೆ ನಿಗದಿತ ಕುಟುಂಬ ಪಿಂಚಣಿ, ನಿವೃತ್ತಿ ಉಪದಾನ, ಕಮ್ಯುಟೇಷನ್ ಮುಂತಾದ ಯಾವುದೇ ಸೌಲಭ್ಯಗಳು ಇರುವುದಿಲ್ಲ. ಹಳೆ ಪಿಂಚಣಿ ಯೋಜನೆಯಲ್ಲಿ ಈ ಒಟ್ಟು ಮೊತ್ತವನ್ನು ಅನ್ವಯಿಸಲಾಗುವುದು ಆದೇಶಿಸಲಾಗಿದೆ. ಆದರೆ ಎಲ್ಲರಿಗೂ ಸಮಾನ ನೀತಿ ಎಂಬ ಹೆಸರಿನಲ್ಲಿ ಈಗ ಹಳೆ ಪಿಂಚಣಿ ವ್ಯವಸ್ಥೆಯಲ್ಲಿರುವಂಥ ನೌಕರರು ಸಂಪೂರ್ಣ ಅಧಿಕಾರವನ್ನು ಹೊಂದಿರುತ್ತದೆ. ಇದು ಕೂಡ ಸರ್ಕಾರಿ ನೌಕರರನ್ನು ಕೂಡ ಆತಂಕವನ್ನು ಉಂಟು ಮಾಡುವ ವಿಷಯ. ಸಂಘಕ್ಕೆ 2006 ಬಳಿಕ ಯಾರೆಲ್ಲ ಸರ್ಕಾರಿ ಸೇವೆಗೆ ನೇಮಕಗೊಂಡಿದ್ದಾರೋ ಅವರಿಗೆ ಈ ಹಿಂದೆ ಇದ್ದಂತೆ ನಿಗದಿತವಾದ ಒಂದು ಪಿಂಚಣಿ ಸೌಭಾಗ್ಯ ಪೆನ್ಷನ್ ಯೋಜನೆ ಅನ್ನು ರದ್ದುಪಡಿಸಿ ನೌಕರರ ವೇತನದಿಂದಲೇ 10% ಕಡಿತಗೊಳಿಸಿ ಅದನ್ನು ಸರ್ಕಾರ ಯಾವುದಾದರೂ ಒಂದು ಯೋಜನೆಯಲ್ಲಿ ಖಾಸಗಿ ಇರಬಹುದು ಅಥವಾ ಸರ್ಕಾರಿ ಇರಬಹುದು, ಸರ್ಕಾರೇತರ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡು ಆ ಬಳಿಕ ನಿವೃತ್ತಿಯ ಹಂತದಲ್ಲಿ ಆ ಮೊತ್ತದಿಂದ ಏನು ಅಲ್ಲಿ ಲಾಭಾಂಶ ಇರಬಹುದು, ಒಟ್ಟು ಏನು ಸಂಗ್ರಹ ಆಗಿರ್ತದೆ ಅದನ್ನು ನೌಕರರ ಪಿಂಚಣಿ ಅನ್ನುವ ಹಾಗೆ ಎಲ್ಲ ಸೌಲಭ್ಯ ಸೇರಿಕೊಂಡು ಆ ಒಂದು ನಿಗದಿತ ಮೊತ್ತವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಆದರೆ ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಈ ಕಡಿತಗೊಳಿಸಿದ ಮೊತ್ತ ಪ್ರತಿ ತಿಂಗಳು ಏನು ಒಂದು ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಆ ಯೋಜನೆ ಏನಾದರೂ ವೈಫಲ್ಯಗೊಂಡ್ರೆ ಅಥವಾ ನಷ್ಟವನ್ನು ಅನುಭವಿಸಿದರೆ ಏನು ಅನ್ನುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲ. ಇದು ಬಹಳ ದೊಡ್ಡ ದುರಂತ ಮಾತ್ರವಲ್ಲ, ಈವರೆಗೆ ಕಳೆದ ಹಲವಾರು ವರ್ಷಗಳಿಂದ 10 ವರ್ಷಗಳಿಂದ ಈ ಯೋಜನೆ ಜಾರಿಯಲ್ಲಿ ಇದೆ ಅನ್ನುವಂಥ ವ್ಯವಸ್ಥೆ ಇದ್ದರೂ ಕೂಡ ಯಾವುದರಲ್ಲಿ ನಮ್ಮ ಹಣವನ್ನು ಕಡಿತಗೊಳಿಸಿದ ಮೊತ್ತವನ್ನು ಯಾವುದರಲ್ಲಿ ತೊಡಗಿಸಲಾಗಿದೆ ಅನ್ನುವಂಥ ನಿಖರವಾದ